ಮಾಡಿಬಿಟ್ಟಿರ್ತಾರೆ. ನೀನ್ ಇದನ್ನ ಅಡಾಪ್ಟ್ ಮಾಡ್ಕೊಳ್ಳೇಬೇಕು, ಇನ್ನಾದ್ರೂ ನೀನ್ ಸರ್ವೈವ್ ಮಾಡಕ್ ಆಗಲ್ಲ ಅನ್ನೋ ರೀತಿಯಲ್ಲಿ ಅಲ್ಲಿ ವಾತಾವರಣ ಕ್ರಿಯೇಟ್ ಮಾಡಿರ್ತಾರೆ. ಏನ್ ಹೇಳ್ತೀರಾ ಸರ್ ಈ ತರದಕ್ಕೆ? ಇದೇನು ಹೇಳುವಂಥದ್ದಿಲ್ಲ, ವ್ಯವಸ್ಥೆ ರೀತಿಯಾಗಿ ತಯಾರಾಗಿದೆ. ಅದಕ್ಕೆ ನಾವು ಅಡ್ಜಸ್ಟ್ ಆಗ್ತಾ ಇದೀವಿ. ಇದು ಬಿಡಬೇಕು ಅಂತ ನಾವು ಕೇಳೋದಿಷ್ಟ. ಇಡೀ ಜನ ಎಚ್ಚರ ತಗೊಂಡ್ರೆ, ಶಿಕ್ಷಿತರಾದ್ರೆ, ಇವುಗಳನ್ನು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದರೆ ಇಂಥವು ಕಡಿಮೆ ಆಗ್ತವೆ. ಇಲ್ಲಂತಲ್ಲ, ಇದು ಪರಿಹಾರ ನಮ್ಮಲ್ಲೇ ಅದ. ನಾವು ಪರಿಹಾರಕ್ಕಾಗಿ ನಾವು ಈಗ ನೋಡ್ರಿ, ಇಲ್ಲ ಈ ನಮ್ಮ ಪೊಲೀಸರಿಂದ ಹಿಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಇದು ಮಾಡಿದ್ದೆವು, ಶಿವಡಿ ಮಾಡಿದ್ದೀವಿ, ಶಿವಡಿಂದೂ ಆಗಲಿಲ್ಲ, ನಾವು ಸಿ ಐ ಡಿ ಮಾಡಿದ್ದೀವಿ, ಅದರಿಂದೂ ಆಗಲಿಲ್ಲ, ನಾವು ಲೋಕ ಮಾಡಿದ್ವಿ, ಹಾಂ ಅದ್ರ ಮೇಲಿಂದ ಮಾಡಿದ್ವಿ, ಲೋಕಾಯುಕ್ತ, ಲೋಕಪಾಲ, ಇವೆಲ್ಲ ಒಂದ್ರ ಮೇಲೆ ಮಾಡ್ಕೊಂಡು ಹೋಗಿದ್ವಿ. ಆದ್ರೆ ಎಲ್ಲ ಮಾಡಿದ್ರು ಇನ್ನೂ ಅದು ಭ್ರಷ್ಟಾಚಾರ ಹೋಗ್ತಾ ಇಲ್ಲ. ಯಾಕೆ ಹೈ ಲೆವೆಲಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಹೋಯ್ತೇವೆ ಹೊರತು ಹೊಸ ಹೊಸ ಇಲಾಖೆ ನಿರ್ಮಾಣ ಮಾಡಿದ್ರೆ ಪರಿಹಾರ ಆಗ್ತದೆ ಅಂತಲ್ಲ. ಪೊಲೀಸ್ ಒಬ್ಬರಿಂದ ಪೊಲೀಸ್ ಪ್ರಾಮಾಣಿಕ ಎಲ್ಲವನ್ನು ನಿಯಂತ್ರಣ ಮಾಡ್ಬೋದು, ಆದ್ರೆ ಅವರು ಪ್ರಾಮಾಣಿಕರಾಗಲಾರ್ದಕ್ಕೆ ಅವ್ರನ್ನ ಪ್ರಾಮಾಣಿಕರನ್ನಾಗಿ ಮಾಡೋ ಸಲುವಾಗಿ ನಾವೇನು ಸಂಸ್ಥೆಗಳನ್ನ ನೇಮಿಸ್ತೀವಿ, ಮಾಡ್ತೀವಿ, ತಯಾರು ಮಾಡ್ತೀವಿ, ಅವ ಭ್ರಷ್ಟದಾಗ ಏನು ಮಾಡೋದು? ಅದಕ್ಕೆ ಬಸವನವ್ರು ಕೇಳ್ತಾರೆ ಒಂದು ಕಡೆ, ಬೇರೆನ ಏನಾದ್ರಪ್ಪ ಅಂತಂದ್ರೆ ಅದಕ್ಕೆ ಒಂದು ಮೇಯಕ್ಕೆ ಹಚ್ಚಿದ್ರೆ ಹೊಲ ಮೇಯಿದ್ರೆ ತಾಯಿಯ ಮೊಲೆ ಹಾಲು ವಿಷಯವಾದರೆ ಯಾರಿಗೆ ದೂರದಪ್ಪ, ಯಾರಿಗೆ ಹೇಳೋದು? ಇವತ್ತು ಹಂಗಾಗಿದೆ ಪ್ರಸಂಗ, ನಿಮ್ಗೆ ಇಲ್ಲಪ್ಪ ಈಗ ಸುಧಾರಿಸಲಾಗ ಲೋಕಪಾಲ್ ಮಾಡೋಣ, ಲೋಕಪಾಲ್ದಾಗ ಲೋಕಪಾಲ್ ಒಳಗೆ ಹೋಗ್ತಾವಲ್ಲ ಭ್ರಷ್ಟ ಆಗೋದು ಏನು ಗ್ಯಾರಂಟಿ ಐತಿ? ಅಂದ್ರೆ ಯಾರು ನಂಬೋದು ಅಂತ ಈ ಪರಿಸ್ಥಿತಿ ಬಂದ್ರೆ ನಂಬಿಕೆ ಹೋಗಿಬಿಟ್ಟದೆ ಇವತ್ತು. ಹೀಗಾಗಿ ನಮ್ಮ ಪ್ರಜಾಪ್ರಭುತ್ವ ಸೋಲಿಗೆ ಇವತ್ತು ಸ್ವತಃ ನಾವು ಮಾಡ್ಕೊಳ್ಳೋಂಥ ತಪ್ಪುಗಳಂತ. ಒಂದನೇದಾಗೆ ನಾವು ಏ ಕೊಟ್ಟಾಗ ಆಗ್ತದೆ ಅನ್ನೋಂಥದ್ದು ಇಲ್ಲ. ನೀವು ಪ್ರಶ್ನೆ ಮಾಡಿರಿ, ಯಾಕೆ ಕೇಳ್ತೀರಂತೆ? ಯೋಗ್ಯರೊಬ್ಬರೆಲ್ಲರೂ ಸಿಕ್ಕಾರೆ, ಪ್ರಾಮಾಣಿಕವಾದ ಜೀವನಕ್ಕೊಂದು ಎಲ್ಲಾದರೂ ಇದ್ದಿರಲಿಲ್ಲ ಅಂತಲ್ಲ, ಆದರೆ ಅದು ಸಿಗೋದು ಲೇಟ್ ಅಂತ. ನಮ್ಮಲ್ಲಿ ಒಂದು ಹಿಂದಿನ ಭಾಳ ಸುಂದರವಾದಂಥ ಮಾತದ, ಖುದಾಗೆ ಗರ್ಮೆ ಝೇರ್ ಹೇ ಮಗರ್ ಅಂಧೇರ್ ನೈ. ಅದು ದೇವ್ರ ಅದಾನೋ ಇಲ್ವೋ ಆ ಚರ್ಚೆ ಬೇರೆ ವಿಷಯ. ಬಟ್ ಇಲ್ಲಿ ಏನಪ್ಪ ಅಂದ್ರೆ ಪೂರ್ಣ ನ್ಯಾಯ ಇಲ್ಲ. ನಾವು ಸ್ವಲ್ಪ ಶಟ ನಿಂತರ ಯಾಕಪ್ಪ ಅಂತ ಕೇಳಿದ್ರೆ, ಇಲ್ಲಾಂದ್ರೆ ಈ ಪ್ರಶ್ನೆ ಮಾಡುವಂತಹ ಸ್ವಭಾವ ಬೆಳೆಸ್ತಾ ಹೋಗಿದ್ರೆ, ನಮ್ಮಲ್ಲಿ ಇಲ್ಲದೆ ಹೋಗಿದ್ರೆ ಅಂಬೇಡ್ಕರ್ ಅಂತ ವ್ಯಕ್ತಿ ನಮ್ಮಲ್ಲಿ ತಯಾರಾಗ್ತಿರಲಿಲ್ಲ. ಏನೂ ಇಲ್ಲದ ವ್ಯಕ್ತಿ ಅವರು, ಅವ್ರ ಜೀವನ ಚರಿತ್ರ ಓದ್ತಾ ಇರ್ತೀನಿ, ಇತ್ತೀಚೆಗೆ ನೋಡ್ತಾ ಇರ್ತೀನಿ, ಕೇಳ್ತಾ ಇರ್ತೀನಿ ಅವ್ರ ಬಗ್ಗೆ. ಒಬ್ಬ ವ್ಯಕ್ತಿ ಅತ್ಯಂತ ಕನಿಷ್ಠ ಜಾತಿಯಲ್ಲಿ ಹುಡ್ಕೊಂಡು ಒಂದು ಮೂಮೆಂಟ್ ಮಾಡ್ತಾರೆ, ಇಲ್ಲಿ ಜನಜಾಗೃತಿ ಮಾಡ್ತಾರೆ ಜನರಲ್ಲಿ, ಅವ್ರಿಗೆ ಸಾಧ್ಯವಲ್ಲ, ಯಾರಿಂದಲೂ ಅಸಾಧ್ಯವಾದಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಇವತ್ತು ನನಗೊಮ್ಮೆ ಹಿಂಗೆ ಅನಿಸ್ತದೆ, ಗಾಂಧೀಜಿಯವರು ಬ್ರಿಟಿಷನ್ ಸ್ವತಂತ್ರದಿಂದ ಹೊಡೋದಲ್ಲ, ಈ ದೇಶದ ಜಾತಿ ವ್ಯವಸ್ಥೆಯನ್ನು ಕಿತ್ತಾಕುವಲ್ಲಿ ಪ್ರಯತ್ನ ಮಾಡಿ ಒಂದು ಪೂರಾ ಅಸ್ಪೃಶ್ಯರು. ಅವ್ರು ಹೇಳಿದ್ದು ಜಾತಿ ಮೇಲೆ ಮಾತಾಡೋದು ದುಡ್ಡವರು, ಅಸ್ಪೃಶ್ಯದ ಬಗ್ಗೆ ಮಾತಾಡ್ತಾರೆ. ಆ ಅಸ್ಪೃಶ್ಯನ ಮುಟ್ಟಲಾರದ ಸ್ಥಿತಿಯಲ್ಲಿದ್ದಂಥವ್ರನ್ನ ಅವ್ರನ್ನ ಜಾಗೃತಿ ಮಾಡಿ ಶಿಕ್ಷಣ ಕೊಡಿಸಿ ಅವ್ರು ಇವತ್ತು ತಮ್ಮ ಹಕ್ಕುಗಳನ್ನು ಕೇಳು ಅಂತ ಬಂದು ನಿಲ್ಲಿಸಿದ್ದಾರೆ. ಅಂದರೆ ಅಂಬೇಡ್ಕರ್ ಸಾಧ್ಯ ಇದ್ದ, ನಮಗೆಲ್ಲ ಯಾಕೆ ಸಾಧ್ಯ ಇಲ್ಲ? ಪ್ರಶ್ನೆ ಮಾಡುವಂಥದ್ದು ನಮ್ಮಲ್ಲಿ ಬೆಳಿಬೇಕು. ಅದು ಬೆಳಿಬೇಕಾದ್ರೆ ನಾವು ಪ್ರಾಮಾಣಿಕ ಇರಬೇಕು. ನಾವು ಪ್ರಾಮಾಣಿಕತೆ ಇನ್ನೊಬ್ರಿಗೆ ಹೇಳ್ಬೇಕು. ನಾವು ಒಮ್ಮೆ ನಿಮಗೆ ಕತ್ತಿನ ಒಮ್ಮೆ ಹೇಳಿದ್ದೀನಿ ನೋಡು, ನಮ್ಮ ಯಾರಪ್ಪ ಅಂತಂದ್ರೆ ಪರಮಹಂಸರು. ಪರಮಹಂಸರಿಗೆ ಒಬ್ಬ ತಾಯಿ ಬಂತ ನಮಗೆ ತೋರಿಸಿ, ನನ್ನ ಮಗ ಬೆಲ್ಲ ತಿಂದು ಬಿಡುವಲ್ರಿ ಅಂತ ಕತ್ತಿ ಗೊತ್ತಿರ್ತದೆ ಸಾಮಾನ್ಯವಾಗಿ. ನೀವು ಒಂದು ವಾರ ಬಿಟ್ಟು ಬಾರವ ಅಂತ ಹೇಳ್ತಾರೆ. ಒಂದು ವಾರ ಬಿಟ್ಟು ಬಂದ, ಎತ್ತಮ್ಮ ನೀನು ಬೆಲ್ಲ ತಿನ್ಬಿಡಪ್ಪ ಅಂತ ಹೇಳ್ತಾರೆ. ಅವನು ಇಷ್ಟು ಹೇಳ್ತಾರೆ, ಅವನು ಮಾಡ್ತಾನೆ. ಹಾಗಾಗಿ ಅವಾಗ ಅನಿಸ್ತದೆ, ನೀವೇನು ಹೇಳಿಲ್ಲಲ್ರಿ ಬೆಲ್ಲ ತಿನ್ಬಿಡತ್ತೆ, ಇದೇ ಮತ್ತೆ ಮನೆ ಹೇಳಿದ್ರೆ ಹೋಗಿದ್ದಿಲ್ಲ ಅಂದ್ರೆ. ಇಲ್ಲಿ ತಾಯಿ ರಾಸನ್ ನಾನು ಬೆಲ್ಲ ತಿಂದಿದ್ದೀನಿ, ನನಗೆ ತಿನ್ನಕ್ಕೆ ಬೆಳಗ್ಗೆ ಆಗ್ತದ್ರು ನೋಡಿದ್ದೆ, ನಾನು ಬೆಳಗ್ಗೆ ಆಗ್ತದೆ ಮನಸ್ಸು ಮಾಡಿದ್ರೆ. ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ, ಹಂಗೆ ನಾವು ಮನಸ್ಸು ಮಾಡಿ ಸಾಕ್ತದೆ. ಇದಕ್ಕೆ ನಮ್ಮ ಜನ ಜಾಗೃತಿ ಆಗ, ದುಡ್ಡು ಕೇಳೋರನ್ನ ಯಾಕಪ್ಪ ದುಡ್ಡು ನಿಮ್ಮದು ಕೇಳುವಂಥ ಒಂದು ಛಲ ನಮ್ಮ ಬೆಳೆಸಬೇಕು. ಅದು ನೌಕರಿ ಬೇಡಪ್ಪ ನಮಗಂತ ನೌಕರಿ ಅನ್ನುವಂಥ ಒಂದು ಛಲ ಬರಬೇಕು ಅಂದಾಗ ಚೇಂಜ್ ಆಗ್ತದೆ. ಆ ಚೇಂಜ್ ಮಾಡೋ ಇಲ್ಲೇ ನಾವು ಹೋಟ್ ಹಾಕಿ ಯಾವ ಭ್ರಷ್ಟನ ತಯಾರು ಮಾಡಿದ್ದೀವಿ? ನಾವು ಯಾವ ಹೋಟ್ ಹಾಕಿ ದುಷ್ಟರನ್ನು ಭ್ರಷ್ಟರನ್ನು ತಯಾರು ಮಾಡಿದ್ದೀವಿ? ಅವ್ರನ್ನ ಕಂಟ್ರೋಲ್ ಮಾಡೋದು ನಮ್ಮಲ್ಲೇ ಅದ. ನೋಟಾ ಅದ, ನೋಟಾ ಪ್ರಯೋಗ ಮಾಡಿರಿ. ಈ ಮ್ಯಾಲ ನಿಂತವ್ರೆಲ್ಲರೂ ಬೇಡಪ್ಪ ನಮಗೆ ಅಂತೇಳಿ ಎಲ್ಲ ನೋಟಾಗಿ ಬೀಳಿ ಹೋದ. ಇವತ್ತು ನಿಂತವ್ರೆಲ್ಲ ಮುಂದೆ ಆರು ವರ್ಷ ಸಿಗದಂಗೆ ಸುಪ್ರೀಂ ಕೋರ್ಟ್ ಆರ್ಡರ್ ತೊಗೊಂಬರ ಬರ್ತದೆ. ಅವು ಆರು ದುಷ್ಟರು ಆದ್ರೆ ಮತ್ತೆ ಹೊಸ ಮಂದಿ ಬರ್ತಾರೆ, ಹೊಸ ಅವಕಾಶಗಳು ನಿರ್ಮಾಣ ಆಗ್ತಾವೆ. ಅದಕ್ಕೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅವಕಾಶಗಳು ಇದಾವೆ ಇಲ್ಲಂತಲ್ಲ, ಆದರೆ ಜನ ಗಟ್ಟಿ ಆಗ್ಬೇಕಲ್ಲ. ಯಾರಿಗೆ ಇದು ಬಂದ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾರಿಗೈತಿ? ಜನರಿಂದ ಜನರಿಗೋಸ್ಕರ ಜನರಿಗಾಗೈತಿ. ನಾವು ಏನು ಹೇಳ್ತೀವಿ ಮಾತನ್ನ ಆಗ್ತದೆ, ಅದು ಮಾಡೋರು ನಾವು. ಅದು ಯಾರೊಬ್ಬ ಸಿ ಬಿ ಐದು ಮಾಡೋಕ್ಕೆ ಸಾಧ್ಯ ಇಲ್ಲ, ಇಡೀನು ಮಾಡೋಕ್ಕೆ ಸಾಧ್ಯ ಇಲ್ಲ, ಮತ್ತೊಂದು ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರು ಯಾಕಪ್ಪ ಅಂತಂದ್ರೆ ಅವರು ಈ ವ್ಯವಸ್ಥೆ ಬಲಿಪಶು ಆಗ್ತಾರೆ, ರಾಜಕಾರಣಿಗಳು ಬಲಿಪಶು ಆಗ್ತಾರೆ. ಅದಕ್ಕಾಗಿ ನಾವು ಹೇಳೋದೇನಪ್ಪ ಅಂದ್ರೆ ಜನ ಜಾಗೃತಿ ಆಗ್ರಿ, ನಿಮ್ಮ ಹಕ್ಕನ್ನು ನೀವು ಕೇಳ್ರಿ.
ಇಲ್ಲೇನು ಬಿಡೇ ಇಲ್ಲ, ನೀವನ್ನು ಯಾರ ಮನೆ ಹುಟ್ಟಕ್ಕೆ ಹೋಗುದಿಲ್ಲ, ಯಾರನ್ನ ಯಾರು ಬದುಕಿಸ್ತಾರ್ರಿ? ಇಷ್ಟೆಲ್ಲ ರಾಜಕಾರಣಿಗಳಿದ್ದಾರೆ, ಬೇಕಾದ ಸಾವಿರಾರು ಕೋಟಿ ರೂಪಾಯಿ ಕಳಿಸ್ಕೊಳ್ತಿದ್ದಾರೆ. ಇಂಥ ಒಂದು ಊರಿಗೆ ಫ್ರೀ ನೀರನ್ನು ಹಂಚಕ್ಕೆ ಸಾಧ್ಯ ಇದೆ ವರ್ಷಗಳೇ? ಅದಕ್ಕೆ ಗೌರ್ಮೆಂಟ್ ಮತ್ತೊಂದು ಹಾಕೊಳ್ಳೋರು, ಅವ್ರು ನಾವು ಕೊಡೋದಿಲ್ಲ ಕೈಯಿಂದ ಅಂದಾಗ ಅವ್ರಿಗೆ ಯಾಕೆ ನೀವು ಹೋಗ್ತೀರಿ? ಯಾರು ಯಾಕೆ ಹೋಗ್ತಪ್ಪ ನೀವು? ನೀವು ಪ್ರತಿಯೊಂದು ದುಡ್ಡು ಕೊಂಡ್ಕೊಳ್ಳೋ ಮುಂದೆ ಮತ್ತು ನಿಮಗೆ ಆಯ್ಕೆ ಮಾಡುವಂಥ ಹಕ್ಕು ನಿಮಗಿರೋ ಮುಂದೆ ಜನ ಎಚ್ಚರಿಕೊಳ್ಳ್ರಿ, ಇಂಥವು ಆಗುದಿಲ್ಲ ಅಂತ. ಒಮ್ಮೆ ನೀವು ಪಿ ಎಸ್ ಐ ಬಾ, ನೀನು ತಪ್ಪಾಗಿ ಶಿಕ್ಷೆ ಕೊಡಿಸ್ಪಾನೆ ಅಂದ್ರೆ ಪಿ ಎಸ್ ಐ ದುಡ್ಡು ಕೇಳ್ತಾನೆ. ನಾನು ಮೇಲ್ಮೇಲೆ ಹೇಳೋ ಮಾತಿದ್ರು, ನಾನು ಶರೆ ಕುಡಿದು ಬಿಟ್ಟರೆ ಶರೆ ಮರ ಎಲ್ಲಿ ಸಿಗ್ತಾನೆ ನಿಮಗೆ? ಪ್ರತಿಯೊಬ್ಬರು ಶರೆ ಬಿಟ್ಟರಪ್ಪ ಅಂದ್ರೆ ಶರೆ ಮರ ತಟ್ಟಿಸ್ಕೊಂಡು ಹೋಗ್ಬೇಕಾಗ್ತದೆ. ಅದಕ್ಕೆ ನಾವು ಶರಿ ಕುಡ್ಕೊತಿದ್ದಾಗ ಮತ್ತೆ ಅವ್ನು ಬೆಳೀತಾನ್ರಿ, ಮತ್ತೆ ಆ ರೊಕ್ಕದ ಗಂಟು ಬರ್ತಿದ್ದಾವೆ ನಮ್ಮನ್ನು ಆಳ್ತಾನು, ಪಾಪ ಅವನೇನು ತಪ್ಪು? ಎಚ್ಚೆತ್ಕೊಳ್ಬೇಕು. ಮತ್ತು ನೀವು 30 ಲಕ್ಷ ಹುಡುಗಿದ್ ಬರೋದಾಗ ನೀವು ನೌಕರಿ ಇದೆ, ಸರ್ಕಾರ ನೌಕರಿ ಇದೆ, ಆ 30 ಲಕ್ಷ ಕೂಡ ಅವಶ್ಯಕತೆ ಏನೈತಿ ಇವ್ರಿಗೆ?